சூப்பர் குறி அண்ணன் பண்றோம் அண்ணத்தம்மா கத்தங்கி நம்ம யாரும் லெக்க இல்ல சூப்பர் குறி நிம்மன் கூறி மாடி நிம்ம நெஸ்லேபேக்கு அண்ணோ ஏமோ நம்ம எல்ல குறி 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 மனகின ரோடு காடு அங்கடி வீதி மாலு பாலு நம்மதே எல்ல சிக்காக்கொண்டு கோபம் மட்டும் பைக் கொண்டோதரு அண்ணத்தம்ம கூறி 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 நக்பேக்கு நக்பேக்கு நக்தானே இருப்பேக்கோ கூறி நீவு ஆத்மேலே நக்கொண்டே ஒப்பேக்கோ ಗೌರ್ಮೆಂಟ್ ಅವರು ಹೆಣ್ಮಕ್ಳಿಗೆ 1,000 ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನ ಸ್ಯಾಂಕ್ಷನ್ ಮಾಡಿಲ್ಲ. ಆದ್ರೆ ಗಂಡ ಮಕ್ಕಳಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ಹೆಂಗೆ ಅಂತೀರಾ? ಎಲ್ಲ ನಾವ್ ಹೇಳಿದ್ರೆ ಹಂಗೆ ಕಾನ್ಸೆಪ್ಟ್ ನೋಡಿ. ಹಲೋ, ಎಲ್ಲಿದ್ದೀಯಾ? ಸರಿ ಬೇಗ ಬಾ. ಇಲ್ಲಿ ಯಾರಾದರೂ ಇವ್ರು ಬಂದ್ರಾ? ಜನಾರ್ದನ್ ಬಿಟ್ಟು ಒಂದು ಹುಡುಗ ಬಂದಿಲ್ಲ. ನಾವು ನೋಡಿ, ನಾವು ಇವಾಗ ಕೂತಿದ್ದೀವಿ. ಈಗ ಬಂದ್ರಾ? ನಾವು 5 ನಿಮಿಷ ಆಯ್ತು. ಈ ಪರವಾಗಿಲ್ಲ ಬಿಡಿ, ತೊಂದರೆ ಇಲ್ಲ. ನಾವು BBMP ಅವರು. ಹೌದಾ? ಅಯ್ಯೋ, ನನಗೆ BBMP ಅವ್ರು ಅಂದರೆ ಒಂದು ಪ್ರೀತಿನೇ ಜಾಸ್ತಿ. ನಂಗೆ ತುಂಬ ಜನ ಇದ್ದಾರೆ ಕಸ್ಟಮರ್ಸ್. BBMP ಅವರು ಬೇಜಾರ್ ಮಾಡ್ಕೊಂಡು ಕುತ್ಕೊಬೋದಾ? ಕುತ್ಕೋಬೋ, ಪರವಾಗಿಲ್ಲ. ನಂಗೆ ತುಂಬ ಜನ ಪರಿಚಯ ಇದ್ದಾರೆ ಬಿಡಿ, ಆಫೀಸರ್ಸ್ ಎಲ್ಲ ಪರಿಚಯ ಇದ್ದಾರೆ ನನಗೆ. ನನಗೆ ಏನು ಮಾಡ್ತೀರಾ ನೋಡಿ, ಎಲ್ಲ ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಹೊರಗಡೆ ದೇಶದಲ್ಲಿ ಮಲೇಷ್ಯಾದಲ್ಲಿ ಇರ್ತೀನಿ ನಾನು. ಮಲೇಷ್ಯಾ ಗೊತ್ತಲ್ವಾ? ಅಲ್ಲಿ ಸುಮಾರು ಜನ ಕೆಲಸನೂ ಕೊಡಿಸಿದ್ದೀನಿ ನಾನು. ಕೋಟಿ ಗಟ್ಟಲೆ ದುಡ್ಡಿದೆ. ದೊಡ್ಡದೊಂದು ಮಾಲ್ ಕಟ್ಟಿದ್ದೀವಿ ಈಗ ಮೊನ್ನೆ ರೀಸೆಂಟಾಗಿ. ನಾನು ಹುಟ್ಟಿದ್ದು ಇಂಡಿಯಾದಲ್ಲೇ, ಬಟ್ ನನಗೆ ಯಾರೋ ದತ್ತಕ್ಕೆ ತೊಗೊಂಡಿದ್ರು, ಗೊತ್ತಾಯ್ತಲ್ಲ? ಅವ್ರಿಗೆ ಮಕ್ಕಳಿಲ್ಲ ಅಂತ ನನ್ನ ದತ್ತಕ್ಕೆ ತೊಗೊಂಡಿದ್ರು. ಅವರು ಫ್ಲೈಟ್ ಆಕ್ಸಿಡೆಂಟಲ್ಲಿ ಮೊನ್ನೆ ರೀಸೆಂಟಾಗಿ, ನಿಮ್ಗೆ ಗೊತ್ತಿರಬೇಕು, ಮೊನ್ನೆ ದುಬೈ ಫ್ಲೈಟ್ ಒಂದು ಬಿದೋಗ್ಬಿಡ್ತಲ್ಲ, ಸತ್ತೋಗ್ಬಿಟ್ರಿ ಇಬ್ರು. ನನಗೆ ಆಸ್ತಿಯೆಲ್ಲ ನನ್ನ ಹೆಸರಲ್ಲೇ ಇದೆ. ಬಟ್ ನನ್ನ ಜಾತಕದಲ್ಲಿ ಏನಂದರೆ ನಾನು ಮದುವೆ ಆಗೋಗಿಲ್ಲ, ಮದುವೆ ಆಗೋಂಗಿಲ್ಲ ನಾನು. ನಂದು ಹೆಂಗಂದರೆ, ಒಂದು ತಿಂಗಳಲ್ಲಿ ಇವತ್ತು ಹುಣವೆ ಅಲ್ವಾ, ಇವತ್ತು ಒಂದಿಬ್ಬರು ಜನ ಗಂಡು ಮಕ್ಕಳು ನಾನು ತಪ್ಕೋಬೇಕು. ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ, 200 ರೂಪಾಯಿ ಒಂದೇ ಸುಮ್ಮನೆ ಹಿಂಗೆ ತಪ್ಕೊಂಡ್ರೆ ಸಾಕು 200 ರೂಪಾಯಿ. ಸೊ ಇಷ್ಟು ಜನ ಹುಡುಗರಂತ ಇಟ್ಕೊಂಡಿದ್ದೀನಿ. ಹುಣವೆ ಬಂದರೆ ಸಾಕು, ಒಂದು 20 ಜನ ಹುಡುಗರಿಗೆ ನಾನು ತಪ್ಕೋಬೇಕು. ನನಗೆ ದೋಷ ಪರಿಹಾರ ಆಗುತ್ತೆ, ಆವಾಗ ನನಗೆ ಮದುವೆ ಆಗುತ್ತೆ. ನನಗೆ ಗಂಡು ಮಕ್ಕಳು ಒಂದು ಸೋಕಬೇಕು, ನನ್ನ ಬಾಡಿಗೆ ಸೋಕದಾಗ ಸ್ಪರ್ಶ ಅಂತಾರಲ್ವಾ, ಸೊ ಹಾತನ ಆಗಬೇಕು ಅದಕ್ಕೆ ಹಿಂಗೆ. ಸೊ ಇದ್ದಾರೆ ಕಾಲೇಜ್ ಹುಡುಗರು ಇದ್ದಾರೆ, ಇದ್ದಾರೆ ಪರ್ಮನೆಂಟ್ ಕಸ್ಟಮರಿಗೆ. ನೀವು ಸಿಕ್ಕರೆ ನಿಮ್ಗೆ ಇಷ್ಟ ಆಯ್ತು, ನೀವು ಅಷ್ಟೇ 200 ರೂಪಾಯಿ ನನಗೆ. ಏನಿಲ್ಲ, ಸುಮ್ಮನೆ ಜಸ್ಟ್ ಹಿಂಗೆ ತಪ್ಕೊಂಡ್ರೆ ಸಾಕು, 200 ರೂಪಾಯಿ ಕೊಡ್ತೀನಿ. ಆ ಥರ ಇದೆ ನಮ್ಮದು. ಏನು ಮಾಡೋಕ್ಕಾಗತ್ತೆ ಅಲ್ವಾ, ಜೀವನ ಏನು ಮಾಡೋಕ್ಕಲ್ಲ. 7 ತಿಂತೀರಾ? ತರಿಸ್ಕೊಡ್ತೀನಿ ಬೇಕಾರೆ, ಆ್ಯಪಲ್ಲು ಮೌಸಮ್ಮಿ ಏನು ಬೇಕಾದ್ರೂ ತಿನ್ನಿ. ನಾನು ಏನಂದ್ರೆ ನನಗೆ ತುಂಬ ಇಷ್ಟ ಗಂಡು ಮಕ್ಕಳು ಮೊದಲಿಂದ. ಕೆಲವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಇದ್ದೇ ಆಸೆ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರ್ತೀನಿ. ಬಟ್ ಆಸೆಯಾಗಿ ತೋರಿಸೋದ್ರಿ ಕೈ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇದ್ದೇ ಇರುತ್ತೆ ಅಂತೀರಾ? ಅಲ್ಲ, ಒಬ್ಬೊಬ್ರಿಗೆ ಒಂಥರ ಅಟ್ಯಾಕ್ಚ್ ಇರುತ್ತೆ. ಕರೆಕ್ಟ್ ಕರೆಕ್ಟ್. ಇವಾಗ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ನೀವು, ನಂಗೆ ತುಂಬ ಇಷ್ಟ. ನನಗೆ ಇಂಡಿಯಾಗೆ ಬಂದರೆ ನಾನು ಆ್ಯಕ್ಚುಲಿ ಸ್ಪೆಷಲಿಯಾಗಿ ನಾನು ಬ್ಯಾಂಗ್ಳೂರಲ್ಲಿ ತುಂಬ ಇರ್ತೀನಿ. ಬ್ಯಾಂಗ್ಳೂರು, ಹುಬ್ಳಿ, ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ತಿರುಗ್ತೀನಿ ನಾನು. ನೋಡಿ, ನನ್ನ ಸ್ವಂತ ಕಾರ್ ಇದೆ, ಡ್ರೈವರ್ ಇದ್ದಾರೆ, ನಂದು ಇನೋವಾ ಇದೆ. ಒಂದು ಇನೋವಾ ಹೋಯ್ತು ನೋಡಿದ್ರೆ ಈಗ ಜಸ್ಟ್, ಒಂದು ಇರಲಿಲ್ಲ ಅನ್ಸುತ್ತೆ. ಇಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ದೀನಿ ನೋಡಿ. ನಾನು ಇದೇ ಥರ ಓಡಾಡೋದು ಸಿಂಪಲ್ಲಾಗಿ, ಯಾಕಂದರೆ ದುಡ್ಡಿರೋಳು ಅಂತ ಗೊತ್ತಾಗ್ಬಿಟ್ರೆ ಗಂಡು ಮಕ್ಕಳು ಬಿಡಲ್ಲ. ತುಂಬ ಜನ ನನಗೆ ಮಲೇಷ್ಯಾದಲ್ಲಿ ಪ್ರಪೋಸ್ ಮಾಡಿದ್ರು, ಕುಯ್ಯಿ ತಾಯಿ ಮಕ್ಕ ತಾಯಿ ಮಾಯಿ ಮಾಯಿ ಮಾ ಅಂತಾರೆ. ಅಂದರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಅಲ್ಲಿ ಭಾಷೆ ಅದು ಬರ್ತಾ ನಿಮ್ಗೆ? ಅಲ್ಲಿ ಭಾಷೆ ಬರಲ್ಲ. ತುಂಬ ಚೆನ್ನಾಗಿದೆ. ಈಗ ನೀವು ಊಟ ಆಯಿತು ಅಂತ ಕೇಳಿ, ಊಟ ಆಯ್ತಾ ಅಂತ? ನಾವು ಊಟ ಆಯ್ತಮ್ಮ ಅಂತೀವಿ. ನೀವು ಊಟ ಆಯ್ತು ಅಂತಿಲ್ಲ, ಅಲ್ಲಿ ಅವನಿಗಂತ ಗೊತ್ತಾ, ತಿಕ್ಕಿಂಗೋ ಅಂತಾರೆ. ಅಂದರೆ ಊಟ ಆಯ್ತಾ ಅಂತ. ಹಾಂ, ಈಗ ಸಾಯಂಕಾಲ ನೀವೆಲ್ಲ ವಾಕ್ ಹೋಗ್ತಾ ಇರ್ತೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಬೇಕು ಅಲ್ವಾ? ನಮಗೆ ಏನು ಮಾಡ್ತಾರೆ ಅಂದರೆ, ತಿಕ್ಕಟ್ಟು ತುಯ್ಮಿಕೊಂಡಿವಾ ಅಂದರೆ ಚೆನ್ನಾಗಿದೆಯಾ ಅಂತ ಅರ್ಥ. ಅರ್ಥ ಆಯ್ತಾ? ಹಾಗೆ. ಸೊ ಇದೇ ಥರ ಏನು ಮಾಡ್ತೀರಾ, ಲೈಫು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಎಲ್ಲರ ಜೀವನದಲ್ಲಿ ನೋಡಿ, ಎಲ್ಲರೂ ದುಡ್ಡು ಕೊಟ್ಟಿದ್ದಾನೆ. ನಿಮ್ಮದು ಗೌರ್ಮೆಂಟ್ ಕೆಲಸ ಅಲ್ವಾ? ನಮ್ಮದು ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಡೈಲಿ ಲೇಬರ್ಸ್ ಥರ ಬರುತ್ತೆ ಬಿಡಿ, ಒಳ್ಳೆ ಟೈಮ್ ಬರುತ್ತೆ ಅಲ್ವಾ? ಕಾಯಬೇಕು, ಕಾಯಬೇಕು ಅಷ್ಟೇ. ಈಗ ನಾನು ಅವನು ಕಾಯ್ತಾ ಇದ್ದೀನಿ ಈಗ. ಹೌದು, ಒಬ್ಬ ಹುಡುಗ ಬರಬೇಕು ಆ್ಯಕ್ಚುಲಿ, ಇನ್ನೂ ಬಂದಿಲ್ಲ. ಹಲೋ ನೋಡಿ, ಇವಾಗ ಬರ್ತಾ ಇದ್ದಾನೆ. ಸರಿಯಮ್ಮ, ಬರಲ್ಲ, ಕುತ್ಕೊಳ್ಳಿ, ಪರವಾಗಿಲ್ಲ ಪರವಾಗಿಲ್ಲ, ತೊಂದರೆ ಇಲ್ಲ. ಬೇಡ ಬೇಡಿ ಬೇಡಿ, ನಮಗೆ ಅಟೆಂಡೆನ್ಸ್ ಕೊಡಕ್ಕೆ ಹೋಗ್ಬೇಕು. ಹೌದಾ? ಸರಿ, ಒಂದೇ ನಿಮಿಷ ಇವನ್ನ ಮಾತಾಡಿಸ್ಬಿಡ್ತೀನಿ ಅಷ್ಟೇ. ಇಲ್ಲ, ತಕ್ಕೊಂಬಿಟ್ಟು ಪಾಪ ದುಡ್ಡು ಕೊಟ್ಟು ಕಳಿಸ್ತೀನಿ ಅವ್ನು. ಆಮೇಲೆ ಯಾರಿಗೆ ಹೇಳಬೇಡಿ 200 ರೂಪಾಯಿ ಕೊಡ್ತಾಳಂತ. ಲೇಟಾಗಿ ಮಾಡ್ಕೊಂಡು ಬರ್ಬೇಡಿ, ನೀನು ಈ ಥರ ಮಾಡಬೇಡ. ನೀನು ತಗೋ ಮೇಡಮ್ ದುಡ್ಡು. ಹಾಂ, ಬೇಗ ಬಾ, ಕೇಳಿಸ್ತಾ?
ಇನ್ನೊಂದ್ಸತಿ ಲೇಟ್ ಆಗಿ ಬರಬೇಡ, ಮೂರ್ ಗಂಟೆಗೆ ಬಾ, ಮತ್ತೆ ನಾಳೆ ಮಿಸ್ ಮಾಡ್ಬೇಡ ನೀನು. ಹಾ ಡ್ಯೂಟಿ ಮುಗಿಸ್ಕೊಂಡು ತೊಗೊಂಡು ಯಾರು ತಕ್ಕೋತೀರಾ ಬನ್ನಿ. ಫಸ್ಟ್ ಟೈಮ್ ಅಲ್ವಾ, ಒಂದು ಹತ್ತು ನಿಮಿಷ ಆದ್ರೆ ಹಿಡ್ಕೋಬೇಕು. ಹತ್ತು ನಿಮಿಷ ಅಲ್ವಾ, ಎಲ್ಲ ಹಾಡ್ ಬರುತ್ತಾ? ಯಾವ್ದಾದ್ರು ಹಾಡಿ ಬರಲ್ಲ, ಹಾಡ್ ಬರಲ್ಲ. ಯಾವುದು ಬರಲ್ವಾ? ನೀವೇ ಬನ್ನಿ. ನಿಮ್ಗೆ ಎಷ್ಟು ವಯಸ್ಸು? 45. 45ಆ? 100 ರೂಪಾಯಿ ಅಷ್ಟೇ. ವಯಸ್ ಮೇಲೆ ಡಿಪೆಂಡು. ಹಿಡ್ಕೊಳಿ. ಓಕೆನಾ? ಸಮಾಧಾನ ಆಯ್ತಾ? ನೀವೇನು ಬಿಡೋದೇ ಇಲ್ಲ ಅಂತೀರಾ? ಇವ್ರು ಚೆನ್ನಾಗಿ ತಪ್ಕೊತಾರೆ. ನೀವೇ ಬನ್ನಿ ಪ್ಲೀಸ್, ಬನ್ನಿ ನೀವೇ ಬನ್ನಿ ಪ್ಲೀಸ್. ಬೇಡ ಬನ್ನಿ, ಬೇಡ ಬನ್ನಿ. ಒಂದು ಸ್ವಲ್ಪ ತಪ್ಕೊಂಡು ತೊಗೊಂಡೋಗಿ ಬನ್ನಿ. ಆಯ್ತು ಬನ್ನಿ ಪ್ಲೀಸ್, ಹಂಗೆ ಮಾಡಬೇಡಿ. ಏನು ಗೊತ್ತಾ, ಆ್ಯಕ್ಚುಲಿ ಬನ್ನಿ ಇಲ್ಲಿ, ಏನೋ ಹೇಳ್ತೀನಿ. ಇಲ್ಲ ಬನ್ನಿ ಇಲ್ಲಿ, ಪರವಾಗಿಲ್ಲ ಅಲ್ಲ, ಒಂದು ನಿಮಿಷ ಅಯ್ಯೋ ಇಲ್ಲಿ ಬನ್ನಿ. ಏನು ಗೊತ್ತಾ, ಇಲ್ಲಿ ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು, ಗೊತ್ತಾಗ್ಲಿಲ್ವಾ? ಏ ಬನ್ನಿ ಇಲ್ಲಿ, ಏ ಬನ್ನಿ ಇರಲಿ ಅಣ್ಣ. ಅವ್ರಿಗೆ ಹೇಳಿ, ಇವ್ರಿಗೆ ಹೇಳಿ ತೋರಿಸಿ. ಬಾಯ್ ಅಣ್ಣ, ಕಾಮಿಡಿ ಪ್ರೋಗ್ರಾಮ್ ನಮ್ಮ ಹುಡುಗ. ಬಾಯ್. ಸೂಪರ್ ಕುರಿ ಅನ್ನಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ ನಿಮ್ಮ ಕೂರಿ ಮಾಡಿ ನಿಮ್ಗೆ ನೆಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಮನಗಿನ ರೋಡ್ ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡೋದ್ರು ಅಣ್ಣ ತಮ್ಮ.